ನಮಸ್ಕಾರ ರೈತ ಬಂಧವರೇ, ನೀವು ನೋಡ್ತಾ ಇದ್ದೀರಾ ಶೇಖರ್ ಗೌಡ ಯೂಟ್ಯೂಬ್ ಚಾನಲ್. ಇವತ್ತು ಬಂದ್ಬಿಟ್ಟು ನಾವು ಇದು ಕಡಲೆ ಬಿತ್ತಿಬಿಟ್ಟು ಒಂದು ತಿಂಗಳಾತು ರೀ. ಒಂದು ತಿಂಗಳದ ಮ್ಯಾಗ ಐದು ದಿನದ ಕಡಲೆ ಐತ್ರಿ ಇದು. ಈ ಕಡ್ಲಿಗೆ ಒಂದೇ ಸ್ಪ್ರೇ ಮುಗಿತಿ, 25 ದಿನಕ್ಕೆ ಮಾಡಿವಿ ರೀ ಸ್ಪ್ರೇ. ಇದಕ್ಕೆ ಅವು ಮೋದಿ ಕೇರ್ ಪ್ರಾಡಕ್ಟ್ಸ್ ಯೂಟ್ಯೂಬ್ನಾಗ ಹಾಕ್ಯಾವ ನೋಡಿರಿ. ಎಲ್ಲ ವೀಡಿಯೋಸ್ ಯಾವ್ಯಾವ ಎಷ್ಟು ಮಾತ್ರ ಹಾಕ್ಯಾವ ಅಂತೇಳಿ ಅದು ಯೂಟ್ಯೂಬ್ ಒಳಗೆ ಹಾಕ್ಯಾವ ನೋಡಿರಿ. ನೋಡಿರಿ ಆಮ್ಯಾಗ ನೋಡಿರಿ, ಯೂಟ್ಯೂಬ್ ಹೊಡೆದ ಮ್ಯಾಗ ಅದು ಮೋದಿ ಕೇರ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದ ಮ್ಯಾಗ ವೆರೈಟಿ ಭಾಳ ಚೇಂಜಸ್ ಭಾಳ ಆಗೈತೆ ರೀ ಪೀಕ್ನಾಗ ಕಡ್ಲಿಯಾಗ. ಈಗ ನೆಕ್ಸ್ಟ್ ಇನ್ನೊಂದು ವಾರಕ್ಕೆ ಮುಂದಿನ ವಾರ ಸ್ಪ್ರೇ ಮಾಡ್ತಾನೆ ರೀ. ಮತ್ತೆ ಹೊಳಿದಕ್ಕೆ ನೋಡಿರಿ, ಸಣ್ಣ ಅಲೆ ಅಲೆ ಒಂದು ಹೂವು ಬಿಡಾತಾರೆ ಹೊಳ್ಳಿ. ಈಗ ಇದಕ್ಕೆ ಒಂದು ಪೌಡ್ರ್ ಫಾರ್ಮ್ನಾಗ ಏನೇ ಬರತ್ತೆ ರೀ, ಚಿಕ್ಪಿ ಮ್ಯಾಜಿಕ್ ಅಂತೇಳಿ, ಚಿಕ್ಪಿ ಮ್ಯಾಜಿಕ್ಕು ಒಂದು ಇನ್ಸೆಕ್ಟಿಸೈಡ್ ಹಾಕಿ ಸ್ಪ್ರೇ ಮಾಡ್ತಾರೆ ರೀ. ನೆಕ್ಸ್ಟ್ ಸ್ಪ್ರೇನ ಇನ್ಸೆಕ್ಟ್ ಅದು ಚಿಕ್ಪಿ ಮ್ಯಾಜಿಕ್ ಅಂತೇಳಿ ಯೂಟ್ಯೂಬ್ ಚಾನಲ್ ನೋಡಿರಿ, ಚಿಕ್ಪಿ ಮ್ಯಾಜಿಕ್ ಅಂತ ಹಾಕ್ರಿ. ರಂಗಕಸ್ರಿ ಅವರು ಅದ್ರ ಬಗ್ಗೆ ಎಲ್ಲ ಫುಲ್ ಮಾಹಿತಿ ತಿಳಿಸ್ಯಾರ. ಅದನ್ನು ಹಾಕೋದ್ರಿಂದ 20% ಬೆಳೆಯಲ್ಲಿ ಅಧಿಕ ಇಳುವರಿ ತೆಗಿಬೋದು ಅಂತ ಹೇಳ್ಯಾರ ಅವರು. ಅದನ್ನು ಇನ್ನೊಂದು ಮುಂದಿನ ವಾರ ಸ್ಪ್ರೇ ಮಾಡ್ತಾನೆ ರೀ. ಅದನ್ನು ವೀಡಿಯೋ ಮಾಡಿ ಹಾಕ್ತಾನೆ ರೀ, ನಮಗೆ ಯಾವ ಥರ ಐತೆ ಅದು, ಯಾವ ಥರ ಯೂಸ್ ಮಾಡ್ಬೇಕು ಅದನ್ನು. ಒಂದು ಪೌಡ್ರ್ ಫಾರ್ಮ್ನಾಗ ಒಂದು ಲಿಕ್ವಿಡ್ ಫಾರ್ಮ್ನಾಗ ಇರುತ್ತೆ ರೀ. ಅದು ಎರಡೂ ಮಿಕ್ಸ್ ಮಾಡಿ ಹೊಡಿಬೇಕಂತ ಹೇಳ್ಯಾರ ಅವರು. ಅದು ಹೊಡಿ ಅದನ್ನು ಯೂಸ್ ಮಾಡಿರಿ, ಯೂಸ್ ಮಾಡಿರಿ. ಇಲ್ಲಾರ ಹೊರಗೆ ತಮ್ಮ ಹೊಡಿದ ಅಂದರೆ ಫ್ಯಾಂಟ್ಯಾಕ್ ಪ್ಲಸ್ ಅಂತ ಬರುತ್ತೆ ನೋಡ್ರಿ, ಒಂದು ಅದನ್ನೊಂದು ಯೂಸ್ ಮಾಡಿರಿ. ಇಲ್ಲಾರ ಗೋದ್ರೇಜ್ ಡಬಲ್ ಅಂತ ಬರುತ್ತೆ ರೀ, ಎರಡೂ ಒಂದು 700 ಫ್ಯಾಂಟ್ಯಾಕ್ ಪ್ಲಸ್ 700 ml ರೀ. ಆಮ್ಯಾಗ ಗೋದ್ರೇಜ್ 200 ml, ಒಂದು ಎಕರೆಗೆ 200 ಲೀಟ್ರ್ ಸ್ಪ್ರೇದಾಗ 200 ಲೀಟ್ರ್ ನೀರಿನಾಗ ಎರಡೂ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿರಿ. ಅದು 600 ರೂಪಾಯಿ ಬರ್ತದೆ ನೋಡಿರಿ ಎರಡು ಸರಿ ಖರ್ಚು. ಈಗ ಹೂ ಬಿಡೋ ಟೈಮ್ನಾಗ ಕಾಯಿ ಆಗೋ ಟೈಮ್ನಾಗ ಅದನ್ನ ಯೂಸ್ ಮಾಡೋದಂದ್ರೆ ರೀ, ಕಾಯಿ ಫಲವತ್ತತೆ ಹೆಚ್ಚಿಗಾಗೈತಿ, ಕಾಳಿನ ಗಾತ್ರ ಹೆಚ್ಚಿಗೆ ಆಗೈತಿ. ಯೂಸ್ ಮಾಡಿರಿ ಅದನ್ನು, ಚಲೋ ಐತೆ ನೋಡ್ರಿ ರಿಸಲ್ಟ್. ಅದು ಅದು ಯೂಸ್ ಮಾಡಲ ಚಿಕ್ಪಿ ಮ್ಯಾಜಿಕ್ ಯೂಸ್ ಮಾಡಿರಿ. ಇದು 10 ಪಂಪ್ ಆಗತ್ತೆ ನೋಡಿರಿ ಚಿಕ್ಪಿ ಮ್ಯಾಜಿಕ್ ಯೂಸ್ ಮಾಡೋದ್ರಿಂದ. ಚಿಕ್ಪಿ ಮ್ಯಾಜಿಕ್ ಯೂಸ್ ಮಾಡಿರಿ, ರಿಸಲ್ಟ್ ಚಲೋ ಬರ್ತದೆ ರೀ. ಇದು JG-11 ವೆರೈಟಿ ನೋಡಿರಿ. ಇದಕ್ಕೆ ನೆಟ್ಟ ರೋಗ ಭಾಳ ಕಡಿಮೆ ಐತೆ ರೀ. ಇದಕ್ಕೆ ಮತ್ತು ಇಲ್ಲೇ ಬಾಜು ಪ್ಲಾಟ್ ಜಾಕಿ 92-18 ಹಾಕಿವ್ರಿ, ಅದ್ರಾಗ ನೆಟ್ಟ ರೋಗ ಭಯಂಕರ ಐತ್ರಿ. ಅದ್ರಾಗ ನೆಟ್ಟ ರೋಗ ಅಂದ್ರೆ ಕಡ್ಲಿ ಭಾಳ ಸಾಯ್ತದೆ. ಇದೇನು ಸಾಯಿದೇನು ಎಲ್ಲಿ ಕಂಡಿಲ್ರಿಪ್ಪ ಅದು. ಈ ಒಂದು ತಿಂಗಳಾದರೂ ಅಷ್ಟೊಂದು ಏನು ಸದ್ಯಲ್ಲ ರೀ ಕಡ್ಲಿದು ಭಾಳ ಅದು, ಅದು ಭಾಳ ಸಹಾಯ ಆಗ್ತದೆ ರೀ ಕಡ್ಲಿದು. ನೋಡಿ ನೀವು ನೋಡ್ರಿ ಇನ್ನು ಮ್ಯಾಗ ಕಿಡಿ ಮತ್ತು ಹುಳ ಕಾಯಿ ಕುರುಕ ಹುಳ ಹಾಕೋರಿ ಇನ್ನು ಮ್ಯಾಗ. ಈಗ ಈ ಸ್ಪ್ರೇ ಸಲ ಈ ಸಲ ಸ್ಪ್ರೇ ಮಾಡ್ಬೇಕಾದ್ರೆ ಕೊರಜನ್ನು ಅಥವಾ ಹಂಪ್ಲಿಗೋ ಹಾಕಿ ಸ್ಪ್ರೇ ಮಾಡ್ಬಿಡ್ರಿ. ಹಂಪ್ಲಿಗೋ ಹಾಕಿ ಸ್ಪ್ರೇ ಮಾಡೋದ್ರಿಂದ ಗಿಡ ಮತ್ತು ಪಗಲಾಗತ್ತೆ ರೀ. ಹೊಳ್ಳಿ ಹೊಳ್ಳಿ ಕೀಡಿ ನಮ್ಮ ಕಡ್ಲಿ ಬರೋ ಮಟ್ಟ ಕೀಡಿ ಬರೋದಿಲ್ಲ ಹೊಲಕ್ಕೆ. ಆಮೇಲೆ ಮೂರನೇ ಸ್ಪ್ರೇ ಬೇಕಂದ್ರೆ ಮತ್ತು ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡಿರಿ ನೀವು. ಕಡ್ಲಿ ಕಾಳು ಕುಂತ ಮ್ಯಾಗ, ಕಾಳಾದ ಮ್ಯಾಗ, ಕಾಳ ಗಾತ್ರ ಯೂಸ್ ಮಾಡೋಕೆ ಇಲ್ಲ ಗೊಬ್ಬರ ಹಾಕಿರಿ, ಇಲ್ಲ ಗೊಬ್ಬರ ಪ್ಯಾಕೆಟ್ ಬರ್ತದೆ ನೋಡಿರಿ ನೀರ್ನಾಗ ಕಲಿ ಸುಟ್ಟಿದ್ದು. ಅದು 00052-34 ಅಂತೇಳಿ NPK, ಅದನ್ನು ನೀರನ್ನ ಕಲಿಸಿ ಅರ್ಧ KG ಪ್ಯಾಕೆಟ್ 1 ಎಕರೆ ಕುಡಿಬೇಕು ರೀ. ಯಾವಾಗ ರೀ ಅಂದ್ರೆ ಹೂವು ಕಾಯಿ ಆಗುತ್ತೆ ಆ ಟೈಮ್ನಾಗ, 40 ದಿನಕ್ಕೆ ಕಡ್ಲಿ ಹೂವು ಕಾಯಿ ಜೋರು ಇರ್ತದೆ ರೀ ಕಡ್ಲ್ಯಾಗ. ಆ ಟೈಮ್ನಾಗ ಅದನ್ನು ಯೂಸ್ ಮಾಡ್ಬೇಕು ರೀ. ಅದು ಹೆಂಗೆ ರೀ, ತಳಸಿ ಇದ್ರೆ ತಳಸಿ ಮ್ಯಾಗೆ ಇರ್ಬೇಕು ರೀ ಅದಕ್ಕೆ, ಅಂದ್ರೆ ಅಷ್ಟು ಹೊಂದಿರೋದು. ಇಲ್ಲ ಫ್ಯಾಂಟ್ಯಾಕ್ ಪ್ಲಸ್ ಡಬಲ್ ಹಾಕಿರಿ. ಇಲ್ಲಿಕಂದ್ರೆ ಚಿಕ್ಪಿ ಮ್ಯಾಜಿಕ್ ಬಿಟ್ರೆ ನಮ್ಮ ಕರ್ನಾಟಕ ಮಂದಿ ಎಲ್ಲ ಭಾಳ ಚಿಕ್ಪಿ ಮ್ಯಾಜಿಕ್ ಭಾಳ ಯೂಸ್ ಮಾಡ್ತಾರೆ ರೀ. ಅದು ಈಗ KVK ಕಲಬುರ್ಗಿ ರಾಜು ತೆಗಳಿ ಸರ್ ಅವರು ಸೈಂಟಿಸ್ಟ್ ಇದ್ದಾರೆ ರೀ, ಅವರು ಕನ್ನಡದ ಸರ್. ಅದನ್ನು ಯೂಸ್ ಮಾಡಿರಿ ಸರ್, ಎಲ್ಲರೂ ಉಪಯೋಗ ಭಾಳ ಐತ್ರಿ. ಅದು ರೈತರಿಗೆ ಕಡ್ಲಿ ಬೆಳೆಯೊಳಗೆ ಒಂದು ಮ್ಯಾಜಿಕ್ ಅಂತಲೇ ಹೇಳ್ತಾರೆ ರೀ ಅದಕ್ಕೆ. ಆದ್ದರಿಂದ ಅವ್ರು ಪಲ್ಸ್ ಮ್ಯಾಜಿಕ್ ಒಂದೊಂದು ಬೇರೆ ಐತ್ರಿ ಅವ್ರದ್ದು. ಅವನ್ನೆಲ್ಲ ಯೂಸ್ ಮಾಡಿರಿ ನೋಡಿರಿ, ಯೂಸ್ ಮಾಡಿ ಅದು ಕೂಡ ಇನ್ಸೆಕ್ಟಿಸೈಡ್ ಕೊಟ್ಟಾಗೂ ಯೂಸ್ ಆಗತ್ತಿರೋದು. ಚಿಕ್ಪಿ ಮ್ಯಾಜಿಕ್ ಇನ್ಸೆಕ್ಟಿಸೈಡ್ ಅದನ್ನು ಎರಡು ಕೂಡ ಮಿಕ್ಸ್ ಮಾಡಿ ಹೊಡಿಬೋದು ಅಂತ ಹೇಳಿರಿ. ಅದು ಯೂಟ್ಯೂಬ್ ಒಳಗೆ ವೀಡಿಯೋಸ್ ಅದ ನೋಡಿರಿ, ಚಿಕ್ಪಿ ಮ್ಯಾಜಿಕ್ ಅಂತ ನೋಡಿರಿ ನೀವು ಸರ್ಚ್ ಮಾಡಿರಿ ಬರ್ತದೆ ನೋಡಿರಿ. ನಮಸ್ಕಾರ.